नमस्कार अमोघ वार्ते स्वागत नन्नत धर्मराज मुख्य अंश राज्य सरकार सूचन जिले में जनवरी 3 रंदु 79,000 विद्यार्थी कोविड लसिके हाकलु सिद्धते अंतिम हंतदल्लिदे जिलाधिकारी आर गिरीश हेळिके विश्वद अद्भुत केत्तने अमर शिल्पी जकणाचार्यु एंदु तन्न हेसरिगागि केलस माडदे एल्लरिगागि केत्तनेयन्न नीडिदारे ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಶಿಲ್ಪಗ್ರಾಮ ಮಾಡಲು ಬೇಕಾಗಿರುವ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕಾಗಿದೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿಕೆ ಕೆಲ ದಿನಗಳಲ್ಲೇ ನಿವೃತ್ತಿಯಾಗಿ ವಾಪಸ್ ಮನೆಗೆ ಬರಬೇಕಾಗಿದ್ದ ಯೋಧನೋರ್ವ ಅನಾರೋಗ್ಯದಿಂದ ಮೃತಪಟ್ಟಿರುವ ಘಟನೆ ನಡೆದಿದೆ ಅಮರ ಶಿಲ್ಪಿ ಜಕಣಾಚಾರಿ ಜಗತ್ತಿನ ಶಿಲ್ಪಕಲೆಯ ಬ್ರಹ್ಮ ಇದ್ದಂತೆ ಶಾಸಕ ಕೆಎಸ್ ಲಿಂಗೇಶ್ ಅಭಿಪ್ರಾಯ ಮತ್ತು ಅರಸಿಕೆರೆ ನಗರಸಭೆ ಮಾಡಬೇಕಾದ ಪರಿಸರ ಸ್ವಚ್ಛತೆ ಸಸಿ ಬೆಳೆಸುವ ಕಾರ್ಯವನ್ನು ನಮ್ಮ ತಂಡ ಮಾಡಿದ್ದು ಸಸಿಗಳಿಗೆ ಬೇಕಾದ ನೀರನ್ನು ಕೊಡುವುದಕ್ಕೆ ನಗರಸಭೆ ಅಡ್ಡಗಾಲು ಹಾಕುತ್ತಿದೆ ಸಸಿಗಳಿಗೆ ನೀರು ಕೊಡುವಲ್ಲಿ ರಾಜಕೀಯ ಮಾಡಿದರೆ ಹೋರಾಟ ಮಾಡಬೇಕಾಗುತ್ತದೆ ಬಿಜೆಪಿ ಮುಖಂಡ ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಎಚ್ಚರಿಕೆ ವಾರ್ತೆಗಳ ವಿವರ ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಲ್ಲೆಯಲ್ಲಿ ಜನವರಿ 3 ರಿಂದ 79,000 ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ಹಾಕಲು ಸಿದ್ಧತೆ ಅಂತಿಮ ಹಂತದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ तम कचेर सूदिगार नूर एप्त कॉलेज सवि व्यार्थी हाईस्कूल ओद सवि व्यार्थी गुर्तूल शाले तुरी व्यार्थी आशा कार्यकर्त पत्ते हच्ची लसिके राज्य सरकार निर्देशन इपत् अरे सोमवार राज्य हद्नेट वर्ष मकल के लसिकाकरण कार्यक्रम ना हमको राज्य सरकार नमें निर्देशन बंद जनवरी 2007 इसवीगिंत मुंचे हुट्टिरो एल्ला मक्कळिगू सह नावु ई व्याक्सिनेशन कोडबेकु अंत निर्देशन बंदिदे इदक्के पूर्ण सिद्धतेयन्नु नावु माड्कोंडिद्दीवि कोवाक्सिन गुरुतिसिद्दीवि अदे रीति शालेगळल्लि 9 मत्तु 10ने तरगतियल्लि ओद्ता इरोरु 15 वर्षक्किंत हेच्चिगे इरो मक्कळन्नु सह गुरुतिसिद्दीवि अदु 564 शालेगळल्लि 45,000 क्कू हेच्चु मक्कळन्नु नावु गुरुतिसिद्दीवि इदल्लदे स्कूल ड्रापउट्स मत्ते ITI अथवा बेरे डिप्लोमो रीति शिक्षण पड़ता सुमार 1,000 हेच्चु जनरन्नु गुरुतिसिद्दीवि ओट्टारे आगि सुमार 79,000 विद्यार्थिगळिगे 18 वर्षद वयोमानद मक्कळिगे नावु व्याक्सिनेशन अन्नु कोड्तिद्दीवि इदक्के सार्वजनिक शिक्षण इलाखेय DDPI मूलक एल्ला शाला कालेजुगळिगे सूचने नीडलागिदे सरकारद सूचनेयंते विद्यार्थिगळिगे कोविशील्ड बदलु कोवाक्सिन लसिके हाकलागुवुदु एंदु अवरु प्रश्नेयोंदक्के उत्तरिसिदरु ಇದನ್ನು ಹೊರತುಪಡಿಸಿ ಐಟಿ ವಿದ್ಯಾರ್ಥಿಗಳಿಗೂ ಅವರ ವಿದ್ಯಾಭ್ಯಾಸದ ಕಡೆಗೆ ತೆರಳಿ ಲಸಿಕೆ ಕೊಡುತ್ತೇವೆ ಇದನ್ನು ಎಲ್ಲರೂ ತಪ್ಪದೆ ಪಡೆಯಬೇಕು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದರು ವಿಶ್ವದ ಅದ್ಭುತಗಳ ಕೆತ್ತನೆ ಮಾಡಿರುವ ಅಮರ ಶಿಲ್ಪಿ ಜಕಣಾಚಾರ್ಯವೊಂದು ತನ್ನ ಹೆಸರಿಗಾಗಿ ಕೆಲಸ ಮಾಡದೆ ಎಲ್ಲರಿಗಾಗಿ ಕೆತ್ತನೆಯನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಶಿಲ್ಪಗ್ರಾಮ ಮಾಡಲು ಬೇಕಾಗಿರುವ ರೂಪುರೇಷೆಯನ್ನು ಸಿದ್ಧಪಡಿಸಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿದ್ದಾರೆ नगर कन्नड साहित्य परिषद भवन जिलाडळित जिला पंचायत कन्नड मत्तु संस्कृति इलाखे हागू तालूक आडळित सहयोगदल्ली हम्मिकोळ्ळलागिद्द विश्वकर्म अमर शिल्पी जकणाचारि संस्मरण दिनाचरणेयन्नु उद्घाटिसि मातनाडिद अवरु प्रपंचद अद्भुतगळल्लि बेलूरिनल्लि इरुवुदु हेम्मेय विषयवादरू कूड इल्लियवरेगू एल्लू जकणाचारियवर हेसरु इरुवुदिल्ल आदरे इंदु यावुदादरू आह्वान पत्रिके इतरेगळल्लि हेसरु बिट्टु होगिद्दरे इल्लवे हेसरु केळगे हाकिदरे प्रश्ने माडुवुदुंटु आदरे जकणाचारि अंतह हेसरन्नु बयसदे तन्न कलेयन्नु सावर वर्ष ಹಿಂದೆಯೇ ಬೇಲೂರಿನಲ್ಲಿ ಶಿಲ್ಪಕಲೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು ಕೆತ್ತನೆ ಮಾಡಿದವರ ಹೆಸರಿನಲ್ಲಿಯೇ ಅಮರ ಎಂದು ಹೆಸರು ಸೇರಿದ್ದು ಅದರಂತೆ ಅವರು ಎಲ್ಲರ ಮನಗಳಲ್ಲಿ ಉಳಿದಿದ್ದಾರೆ ಅಮರ ಶಿಲ್ಪಿ ಜಕಣಾಚಾರ್ಯವರ ಹೆಸರನ್ನು ಯಾವುದಾದರೂ ವೃತ್ತಕ್ಕೆ ಇಡಬೇಕೆಂದು ಸಮಾಜದವರು ಬೇಡಿಕೆ ನಮ್ಮ ಮುಂದೆ ಇಟ್ಟಿದ್ದು ಈ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಚರ್ಚೆಯಾಗಿ ಸರ್ಕಾರದ ಮಟ್ಟಕ್ಕೆ ಕಳುಹಿಸಿದ ನಂತರ ಹೆಸರು ಬದಲಾವಣೆ ಮಾಡಿ ಹೊಸ ಹೆಸರನ್ನು ಇಡಬೇಕು ಇನ್ನು ಪ್ರತಿಮೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಇಡಲು ಸಹಕಾರದಿಂದ ಕೆಲ ನಿಯಮಗಳಿದ್ದು ಅದಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಮಹಾರಾಜ ಪಾರ್ಕಿನಲ್ಲಿ ಪ್ರತಿಮೆ ಪ್ರತಿಷ್ಠಾಪಿಸಬೇಕು ಎನ್ನುವ ಸಮಾಜದ ಬೇಡಿಕೆಗೆ ಉತ್ತರಿಸಿದರು ವಿಶ್ವದ ಅತ್ಯದ್ಭುತವಾದ ಶಿಲ್ಪ ಕೇಂದ್ರವಾಗಿ ಉಳಿದಿದೆ ಅದು ನಮ್ಮೆಲ್ಲರ ಹೆಮ್ಮೆ ನಮ್ಮ ಜಿಲ್ಲೆಯಲ್ಲಿ ಇರುವುದು ಅದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ನಾವು ಪ್ರಪಂಚದ ಅದ್ಭುತಗಳು ಅಂತ ಹೇಳಿ ಒಂದಷ್ಟು ವರ್ಲ್ಡ್ ಅದೇ ರೀತಿ ಬೇಲೂರು ದೇವಸ್ಥಾನ ಸಹ ವಿಶ್ವದ ವಿಸ್ಮಯಗಳಲ್ಲಿ ಒಂದು ಅಂತ ತಪ್ಪಾಗಲಿಕ್ಕಿಲ್ಲ ಏಳು ಒಂಬತ್ತು ಶತಮಾನಗಳ ಕಳೆದ ನಂತರವೂ ಸಹ ಅದಕ್ಕೆ ಸಾಟಿಯಾಗಿರುವ ದೇವಸ್ಥಾನ ಪ್ರಪಂಚದ ಯಾವುದೇ ಭಾಗದಲ್ಲಿಲ್ಲ ಸೋ ಅದು ನಿಜವಾಗಿಯೂ विषय अमर शिल्पी जकणाचार्य बेहतर शिल्प कल बेहतर अत्य अद्क साक्षी वर्ष देवस्थान है
ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು ಮಾತನಾಡುತ್ತಾ, ವರ್ಷದಲ್ಲಿ ಅನೇಕರ ಮಹನೀಯರ ದಿನವನ್ನು ಆಚರಿಸುವುದಕ್ಕೆ ಮುಖ್ಯ ಕಾರಣ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಮತ್ತು ಅವರನ್ನು ಸಮಾಜ ಗೌರವಿಸುವಂತಹ ರೀತಿಯಾಗಿದೆ. ಇತಿಹಾಸವನ್ನು ಓದಿಕೊಂಡು ಹೋದಾಗ ಅಮರಶಿಲ್ಪಿ ಜಕಣಾಚಾರಿ ಯಾರಿಗೆ ಗೊತ್ತಿರುವುದಿಲ್ಲ. ಜಕಣಾಚಾರಿಯವರ ಹುಟ್ಟೂರು ತುಮಕೂರು ಜಿಲ್ಲೆಯ ಕೈವಾರವಾಗಿದೆ. ಇವರು ಹುಟ್ಟು ಶಿಲ್ಪಿಗಳಾಗಿ ಬಂದವರು. ಶಿಲ್ಪಿಯಾಗಿ ತಮ್ಮ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಂತಹ ಮಹಾನ್ ಚೇತನ ಎಂದು ಬಣ್ಣಿಸಿದರು. ಹಾಗೆಯೇ ಬಹಳಷ್ಟು ಜನ ಮಹನೀಯರ ದಿನಗಳು ಒಳ್ಳೊಳ್ಳೆ ದಿನಗಳು ಬಂದಿದ್ದವು. ಇದು ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅವರನ್ನು ಈ ಸಮಾಜ ಗೌರವಿಸತಕ್ಕಂಥ ರೀತಿ ಎರಡನ್ನೂ ಕೂಡ ನಮಗೆ ತೋರಿಸ್ತದೆ. ಬಹುಶಃ ನಮ್ಮ ಇತಿಹಾಸಗಳನ್ನು ನಾವು ಹುಡುಕೊಂಡು ಹೋದಾಗ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯವರು ಡಂಕಡಾಚಾರ್ಯವರು ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ. ಅದು ನಮ್ಮ ಜಿಲ್ಲೆಯವರಿಗೆ ನಾವು ಬೇಲೂರೊಳಗಿಂದ ನೆನೆಸ್ಕೊಂಡ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದೇ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HSL ಮಲ್ಲೇಶ್ ಕೂಡ ಮಾತನಾಡಿ, ಪ್ರತಿ ಜನಾಂಗವು ಕೂಡ ನಾಡಿನ ಕೀರ್ತಿಯನ್ನು ಬಿತ್ತುವ ಕೆಲಸ ಮಾಡಿದ್ದು, ಅದರಲ್ಲಿ ಬೇಲೂರು ಹಳೆಬೀಡನ್ನು ವಿಶ್ವದ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಅಮರಶಿಲ್ಪಿ ಜಕಣಾಚಾರ್ಯಗೆ ಮತ್ತು ತಂಡಕ್ಕೆ ಸಲ್ಲುತ್ತದೆ ಎಂದರು. ಕಲ್ಲಿನ ಮೇಲೆ ಕಲೆಯನ್ನು ಅಮರವಾಗಿ ಇರುವ ಕಲೆ ಬಿಟ್ಟರೆ ಕವಿಗಳನ್ನು ಮಹಾಶಿಲ್ಪಿ ಎಂದು ಕರೆಯುತ್ತೇವೆ. ಜನರಿಗೆ ರೈತರು ಬೆನ್ನೆಲುಬು, ಆದರೆ ರೈತರಿಗೆ ವಿಶ್ವಕರ್ಮ ಸಮಾಜದವರು ಬೆನ್ನೆಲುಬು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ MD ಸುದರ್ಶನ್, ವಿಶ್ವಕರ್ಮ ಸಮಾಜದ ಮುಖಂಡರಾದ ಕುಮಾರ್, ಬ್ಯಾಟರಂಗಾಚಾರ್, BC ಶಂಕರಾಚಾರ್, ಹರೀಶ್ ಕುಮಾರ್, ಆನಂದ್ ಮುಂತಾದವರು ಹಾಜರಿದ್ದರು. ಕೆಲ ದಿನಗಳಲ್ಲಿ ನಿವೃತ್ತಿಯಾಗಿ ವಾಪಸ್ ಮನೆಗೆ ಬರಬೇಕಾಗಿದ್ದ ಯೋಧನೋರ್ವ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಇಂದು ನಗರಕ್ಕೆ ಬಂದ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಹುಟ್ಟೂರಿಗೆ ಕರೆತಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ತಾಲೂಕಿನ ಅನುಗವಳ್ಳಿಯ ವೀರಯೋಧ ಗುರುಮೂರ್ತಿ ಅಸ್ಸಾಂನಲ್ಲಿ ಕರ್ತವ್ಯದಲ್ಲಿದ್ದಾಗ ಅನಾರೋಗ್ಯದಿಂದ ಮೃತಪಟ್ಟಿದ್ರು. 19 ವರ್ಷಗಳಿಂದ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಇವರು ನಿವೃತ್ತಿಯ ಅಂಚಿನಲ್ಲಿದ್ದರು. ಕೆಲವೇ ದಿನಗಳಲ್ಲಿ ನಿವೃತ್ತಿಯಾಗಿ ಮನೆಗೆ ಮರಳಬೇಕಿತ್ತು. ಸತ್ಯಮಂಗಲದ ಅಳಿಯನಾದ ಗುರುಮೂರ್ತಿ ಹನುಮಂತೇಗೌಡ ಎಂಬುವರ 3ನೇ ಪುತ್ರಿಯನ್ನು ಮದುವೆಯಾಗಿ ಇಬ್ಬರು ಮಕ್ಕಳು ಇದ್ದರು. ಈತನ ಮಾವನಿಗೆ 3 ಹೆಣ್ಣು ಮಕ್ಕಳಿದ್ದು ಎಲ್ಲರನ್ನೂ ಯೋಧರಿಗೆ ಮದುವೆ ಮಾಡಿಕೊಟ್ಟಿರುವುದು ವಿಶೇಷವಾಗಿದೆ. ಅಸ್ಸಾಂನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಯೋಧನು ಕಳೆದ 4 ದಿನಗಳ ಹಿಂದೆಯೇ ಕಾಯಿಲೆಯಿಂದ ಸಾವನ್ನಪ್ಪಿದ್ದು, ಹೊಸ ವರ್ಷದ ಹಿಂದಿನ ದಿವಸ ರಾತ್ರಿ ಯೋಧನ ಮೃತದೇಹವನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡಲಾಯಿತು. ನಂತರ ಶನಿವಾರ ಬೆಳಿಗ್ಗೆ ತೆರೆದ ವಾಹನದಲ್ಲಿ ಮೃತ ಯೋಧನ ಪಾರ್ಥಿವ ಶರೀರವನ್ನಿಟ್ಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ BM ರಸ್ತೆಗೆ ಮೆರವಣಿಗೆ ಬಂದಾಗ ಅಪರ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಮ್ ಆಗಮಿಸಿ ಪುಷ್ಪವನ್ನು ಅರ್ಪಿಸಿ ವಾಹನದ ಕೆಳಗೆ ನಿಂತು ನಮನ ಸಲ್ಲಿಸಿದರು. ನಂತರ ದುದ್ದ ಬಳಿ ಇರುವ ಅನುಗವಳ್ಳಿ ಸ್ವಗ್ರಾಮಕ್ಕೆ ಮೃತದೇಹವನ್ನು ತರಲಾಯಿತು. ಮಧ್ಯಾಹ್ನದ ವೇಳೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಯೋಧನ ಅಂತಿಮ ಸಂಸ್ಕಾರ ಮಾಡಲಾಯಿತು. ಹನುಮಂತೇಗೌಡರು ಅಂತ ಅವರ ಮಗಳು ಮಿಲಿಟರಿಯರಿಗೆ ಅವ್ರ ಮನೆ 3 ಜನ ಹೆಣ್ಮಕ್ಳು ಸತ ಮಿಲಿಟರಿಯರಿಗೆ ಕೊಟ್ಟಿತ್ತು. ಅದರಲ್ಲಿ ಇವರು ಕಿರಿಯರು, ಇವರು ಮೊನ್ನೆ ಇವತ್ತು ನಿಧನ ಇದ್ದರೆ ಅವ್ರಿಗೆ ಇವತ್ತು ಚಿಕ್ಕಮಂಗ್ಳ ಮತ್ತು ಹಾಸನ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದೆ. ಅಮರ ಶಿಲ್ಪಿ ಜಕಣಾಚಾರಿ ಜಗತ್ತಿನ ಶಿಲ್ಪಕಲೆಯ ಬ್ರಹ್ಮ ಇದ್ದಂತೆ ಎಂದು ಶಾಸಕ KS ಲಿಂಗೇಶ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಅಮರ ಶಿಲ್ಪಿ ಜಕಣಾಚಾರಿ ಜಯಂತ್ಯುತ್ಸವದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಜಕಣಾಚಾರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಶಿಲ್ಪಶಾಸ್ತ್ರದ ಅಧಿಪತಿ ಶಿಲ್ಪ ಮಹರ್ಷಿ ಜಕಣಾಚಾರಿ ಇಡೀ ವಿಶ್ವಕರ್ಮ ಸಮಾಜದ ಧ್ರುವ ನಕ್ಷತ್ರ ಇದ್ದಂತೆ. ಅವರು ಜಗತ್ತಿನಲ್ಲಿ ಅವರ ಕೆತ್ತನೆಯ ಮೂಲಕ ಭಕ್ತಿಯ ಬೀಜವನ್ನು ಬಿತ್ತಿದ ಅಮರ ಶಿಲ್ಪಿ ಎಂದು ಶ್ಲಾಘಿಸಿದರು. ಜಗತ್ತಿನ ಜ್ಞಾನ ಭಾವನೆ, ಧರ್ಮ, ಸಂಸ್ಕೃತಿಯನ್ನು ಶಿಲ್ಪಕಲೆಗಳ ಮೂಲಕವೇ ನೋಡುಗರನ್ನು ಆರಾಧ್ಯ ದೇವರನ್ನಾಗಿ ಮಾಡುತ್ತದೆ. ಅಮರಶಿಲ್ಪಿ ಜಕಣಾಚಾರ್ಯವರ ಪುತ್ಥಳಿಯನ್ನು ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ನಿರ್ಮಾಣ ಮಾಡಲು ಇಡೀ ಸಮುದಾಯವೇ ಮುಂದೆ ನಿಂತಿದೆ. ಆದರೆ ಕೆಲ ಸಣ್ಣ ಪುಟ್ಟ ಅಡೆತಡೆಗಳಿಂದ ಅದು ವಿಳಂಬವಾಗುತ್ತಿದ್ದು, ಈ ಬಾರಿಯಾದರೂ ಅದು ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕಾಗಿ ನಾನು ಸಹ ಸದನದಲ್ಲಿ ಚರ್ಚಿಸಿದ್ದು, ಪುರಾತತ್ವ ಇಲಾಖೆಯ ಅನುಮತಿ ಸಿಕ್ಕಿದ ತಕ್ಷಣ ಮೊದಲ ಕೆಲಸ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಲಿದ್ದು, ಇದಕ್ಕೆ ಯಾರೂ ಸಹ ರಾಜಕೀಯ ಬೆರೆಸಬಾರದು ಎಂದರು. ಒಬ್ಬ ಜನ ಹುಡ್ತಾರೆ, ಇವತ್ತು ಆ ಕಲೆ ಸತ್ತಿಲ್ಲ ಇದೆ, ಆದ್ರೆ ಪ್ರೋತ್ಸಾಹ ಪ್ರಚಾರ ಇಲ್ಲ ಅಷ್ಟೇ. ಇವತ್ತು ಅನೇಕ ಶೋಳೂರು ಕಟ್ಟಂತ ದೊಡ್ಡ ದೊಡ್ಡ ಕಲ್ಲಿನ ಕಟ್ಟಡಗಳು ಸಹ ಇವತ್ತು ಸಹ ಹಳ್ಳಿಗಾಟಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋದನ್ನ ನೋಡ್ತಾ ಇದ್ದೇವೆ. ಅದೇ ತರ ಅವರಿಗೆ ಪ್ರೋತ್ಸಾಹ ದೊರೆತಿದ್ದೆ ಆದಲ್ಲಿ ಇಂದು ಅದ್ಭುತವಾದಂತಹ ಕಲೆ ಮತ್ತೊಮ್ಮೆ ಹರಡೋದು ಕಾಣ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಚಂದ ಬೇಡುತ್ತಾ. ಇವತ್ತು ಹೊಸ ವರ್ಷದಿಂದ ಬಂದಿರತಕ್ಕಂಥದ್ದು ಸುದೈವ, ನಮಗೆಲ್ಲರಿಗೂ ಸಹ ಹೊಸ ವರ್ಷದ ಒಂದು ಶುಭಾಶಯ ಹೇಳ್ತೇನೆ. ತಹಶೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ, ವಿಶ್ವದಲ್ಲಿಯೇ ತನ್ನ ಕೆತ್ತನೆಯ ಕಲಾ ಸಾಮ್ರಾಜ್ಯದಿಂದ ನೋಡುಗರ ಆರಾಧ್ಯ ದೈವವಾಗಿರುವ ಜಕಣಾಚಾರ್ಯವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಬೇಕಾಗಿತ್ತು. ಸರ್ಕಾರದ ಸುತ್ತೋಲೆಯಂತೆ ಕೋವಿಡ್ ಮಾರ್ಗದರ್ಶನ ಇರುವುದರಿಂದ ಸರಳವಾಗಿ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಪುರುಷೋತ್ತಮ್ ಚಾರ್,
ಉಪತಹಶೀಲ್ದಾರ್ ಅಶೋಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಉಮೇಶ್ ಇತರರು ಹಾಜರಿದ್ದರು. ನಗರಸಭೆ ಮಾಡಬೇಕಾದ ಪರಿಸರ ಸ್ವಚ್ಛತೆ, ಸಸಿ ಬೆಳೆಸುವ ಕಾರ್ಯವನ್ನು ನಮ್ಮ ತಂಡ ಮಾಡಿದ್ದು, ಸಸಿಗಳಿಗೆ ಬೇಕಾದ ನೀರನ್ನು ಕೊಡುವುದಕ್ಕೆ ನಗರಸಭೆ ಅಡ್ಡಕಾಲು ಹಾಕುತ್ತಿದೆ. ಸಸಿಗಳಿಗೆ ನೀರು ಕೊಡುವಲ್ಲಿ ರಾಜಕೀಯ ಮಾಡಿದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಬಿಜೆಪಿ ಮುಖಂಡ ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸೌಂದರ್ಯಕ್ಕೆ ಒತ್ತು ಕೊಟ್ಟು ಗಿಡಮರಗಳನ್ನು ಬೆಳೆಸಿ ಸ್ವಚ್ಛತೆ ಕಾಪಾಡಬೇಕಾದ ನಗರಸಭೆ ಕಣ್ಮುಚ್ಚಿಕೊಳ್ಳುತ್ತಿದೆ. ಇದನ್ನು ಗಮನಿಸಿದ ನಮ್ಮ ತಂಡ ರಾಷ್ಟ್ರೀಯ ಹೆದ್ದಾರಿ 206 ಟಿಹೆಚ್ ರಸ್ತೆ ಹಾಗೂ ಹಾಸನ ರಸ್ತೆಗಳ ಡಿವೈಡರ್ಗಳಲ್ಲಿ ಸಸಿ ನೆಟ್ಟು ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದೇವೆ. ಸಸಿಗಳಿಗೆ ನೀರು ಹಾಕಲು ನಮ್ಮ ಸ್ವಂತ ಟ್ಯಾಂಕರ್ಗಳಿಗೆ ನಗರಸಭೆಯಿಂದ ನೀರು ತುಂಬಿಸಿ ಹಾಕುತ್ತಿದೆ. ಆದರೆ ನಗರಸಭೆ ಅಧ್ಯಕ್ಷರು ಇತ್ತೀಚೆಗೆ ಯಾರದೋ ಮಾತು ಕೇಳಿಕೊಂಡು ನೀರು ಕೊಡಲು ತಕರಾರು ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ನಮ್ಮ ಸ್ವಂತ ಕೆಲಸಕ್ಕೆ ಕೇಳುತ್ತಿಲ್ಲ, ತಾವೇ ನಿಂತು ಮಾಡಬೇಕಾದ ಸಾರ್ವಜನಿಕ ಕೆಲಸ ಇದು, ಆದರೂ ನೀರಿಗಾಗಿ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ನೀರು ಕೊಡಲಿಲ್ಲವೆಂದರೆ ನಗರಸಭೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ, ಇಲ್ಲ ಅಂದರೆ ನಮ್ಮ ಟ್ಯಾಂಕರ್ಗೆ ನೀರು ಕೊಡಲಿ, ಇಲ್ಲ ಅದನ್ನು ಕೊಡಲಿಲ್ಲ ಅಂದರೆ ಈ ಒಂದು ಸ್ವಲ್ಪ ದಿನ ಗಿಡ ಒಣಗಕ್ಕೆ ಯಾವುದೇ ಕಾರಣದಿಂದ ಬಿಡೋದಿಲ್ಲ. ಈ ಒಂದು ನಗರಸಭೆ ಮುಂದೆ ಈ ಒಂದು ಹೋರಾಟವನ್ನು ಮಾಡುವುದರ ಮುಖಾಂತರ ಇವತ್ತು ನಗರವನ್ನು ಏನು ಸ್ವಚ್ಛತೆಯಿಂದ ಹಾಳು ಮಾಡಿದರೆ ಅದನ್ನು ಸ್ವಚ್ಛತೆಯನ್ನು ಕೂಡಿಸ್ಬೇಕು, ಪರಿಸರವನ್ನು ರಕ್ಷಿಸಬೇಕು ಅನ್ನೋದನ್ನು ಈ ಮುಖಾಂತರ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ದೀವಿ. ನಮ್ಮ ಲೋಕೇಶ್ ಅವರು, ಅವಿನಾಶ್ ಅವರು, ಹೀಗೆ ಜಯೇಶ್ ಸಿಂಗು, ನಮ್ಮ ಇವರು ಎಲ್ಲರೂ ಸೇರಿ ಈ ಒಂದು ಗಿಡಗಳಲ್ಲಿ ಹೆಚ್ಚಿನ ಒಂದು ಶ್ರಮವನ್ನು ಬಿದ್ದಿದ್ದಾರೆ. ಈ ಶ್ರಮವನ್ನು ನಾವು ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ, ಹೆಚ್ಚೆಚ್ಚು ಹೋರಾಟ ಮಾಡಿ ಇವನ್ನ ಪರಿಸರ ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ರಿಲಯನ್ಸ್ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೋರೆಂಗಾ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಬಹುಜನ ಸಮಾಜ ಪಾರ್ಟಿಯಿಂದ ಬೇಲೂರು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ್, 28,000 ಪೇಶೆ ಸೈನಿಕರನ್ನು ಕೇವಲ 500 ಜನ ಮಹಾರ್ ಸೈನಿಕರು ಸೋಲಿಸಿದ ಐತಿಹಾಸಿಕ ದಿಗ್ವಿಜಯ ಎಂದು ಬಣ್ಣಿಸಿದರು. ಅಂಬೇಡ್ಕರ್ ಹೋರಾಟಕ್ಕೆ ಸ್ಫೂರ್ತಿ ತುಂಬಿದ ಕೋರೆಂಗಾವ್ ವಿಜಯ, ಆ ಕಾರಣಕ್ಕಾಗಿ ಕೋರೆಂಗಾವ್ನಲ್ಲಿನ ಮಹಾರ್ ಸೈನಿಕರ ಈ ಸ್ಮಾರಕಕ್ಕೆ ಅಂಬೇಡ್ಕರರು ಪ್ರತಿ ವರ್ಷ ಜನವರಿ 1ರಂದು ಭೇಟಿ ನೀಡಿ ಹುತಾತ್ಮರಾದ ವೀರ ಯೋಧರಿಗೆ ಅವರು ತಮ್ಮ ಗೌರವ ನಮನ ಸಲ್ಲಿಸುತ್ತಿದ್ದರು ಎಂದರು. ಕೆಸ್ಗೌಡ ಪ್ರಕಾಶ್ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರರ ಹೋರಾಟಕ್ಕೆ ಸ್ಫೂರ್ತಿ ತುಂಬಿದ ಕೋರೆಂಗಾವ್ ವಿಜಯದ ಅಂಗವಾಗಿ ಅವರು ಪ್ರತಿ ವರ್ಷ 1ನೇ ತಾರೀಕಿನಂದು ಹುತಾತ್ಮರ ಸ್ಮಾರಕಕ್ಕೆ ಬಂದು ಗೌರವ ಸಲ್ಲಿಸುತ್ತಿದ್ದರು. ಈ ನಿಟ್ಟಿನಲ್ಲಿ ಮಹಾರ್ ಸೈನಿಕರ ಹೋರಾಟ ಇತಿಹಾಸದ ಪುಟಗಳಲ್ಲಿ ಒಂದು ಮೈಲುಗಲ್ಲಾಗಿದೆ ಎಂದರು. 1818ರಲ್ಲಿ ಏನು ಭೀಮ ಕೊರೆಂಗಾವ್ ಅಂತಕ್ಕಂಥ ಯುದ್ಧ ಏನು ನಡೀತು, ಇದು ಈ ದೇಶದ ಯುದ್ಧ ನಡೆದಂಥ ಯುದ್ಧ, ಇದು ಮಾಡ ಸಾಧಾರಣ ಯುದ್ಧ ಅಲ್ಲ, ಇದು ಸ್ವಾಭಿಮಾನದ ಯುದ್ಧ. ಏನು ಬ್ರಾಹ್ಮಣ ಪೇಶ್ವೆಗಳ ವಿರುದ್ಧ, 28,000 ಪೇಶ್ವೆಗಳ ವಿರುದ್ಧ ಬರೀ 500 ಜನ ಪೇಶ್ವೆಗಳ ಮಾರ್ ಸೈನಿಕರು ಯುದ್ಧ ಮಾಡಿದಂಥ ಯುದ್ಧ ಅಲ್ಲ. ಸಾವಿರಾರು ವರ್ಷಗಳಿಂದ ಜಾತಿ ವ್ಯವಸ್ಥೆಯಲ್ಲಿ ನಲಿಗೆವಾಗಿದ್ದಂಥ ಸಮುದಾಯ ಅಸಮಾನತೆಯ ವಿರುದ್ಧವಾಗಿ, ದೌರ್ಜನ್ಯದ ವಿರುದ್ಧವಾಗಿ ಒಂದು ರಣಕಾಳೆಯನ್ನು ಮುಳುಗಿಸಿ ಮನುವಾದಿ ಪೇಶ್ವೆ ಸಾಮ್ರಾಜ್ಯವನ್ನು ಕೊನೆಗಾಣ. ಈ ಸಂದರ್ಭದಲ್ಲಿ ಮುಖಂಡರಾದ ಲೋಹಿತ್ ಕಡಗರ್ಜೆ, ಲೋಕೇಶ್ ದೇವಿಹಳ್ಳಿ, ನಿಂಗರಾಜ್, ದೇವಯ್ಯ, ವಕೀಲ ಚಿರಂತ್ ಮುಂತಾದವರು ಹಾಜರಿದ್ದರು. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, KR ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ಕ್ರೀಂಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ಕ್ರೀಂಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ಕ್ರೀಂಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, KR ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಶುದ್ಧತೆಯ ಆಲಯದಿಂದ ಭೀಮ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ
ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ. ಅಕ್ಷರ ಅಕಾಡೆಮಿ, ಹಾಸನ್ಸ್ ನಂಬರ್ ಒನ್ ಕೋಚಿಂಗ್ ಸೆಂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಐಎಎಸ್, ಪಿಎಸ್ಐ, ಪಿಡಿಒ, ಎಫ್ಡಿಎ, ಎಸ್ಡಿಎ, ಕೆಎಎಸ್ ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ ಹತ್ತು ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. ಕೆಎಎಸ್ ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. ಅಕ್ಷರ ಅಕಾಡೆಮಿನ ಪ್ರಾರಂಭ ಮಾಡೋ ಉದ್ದೇಶನೇ, ಮೂಲ ಉದ್ದೇಶ ಏನು ಅಂದ್ರೆ, ಸೊ ನಮ್ಮ ಊರಿನಲ್ಲಿ ಹಾಸನ ಜಿಲ್ಲೆನಲ್ಲಿ ಇಲ್ಲಿ ಗೊತ್ತಿರುವಂತ ಆಸ್ಪಿರೆಂಟ್ಸ್ ಏನೇನಿದ್ದಾರೆ, ಅವರೇನಾದ್ರೂ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಸ್ಗೆ ಬೇರೆ ಊರುಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಹಾಸನ ತೊರೆದು ಬೇರೆ ಊರುಗಳಿಗೆ ಹೋಗಬೇಕಾಗಿತ್ತು. ಕೆಲವರು ಬೆಂಗಳೂರು, ಡೆಲ್ಲಿ ಅಂತ ಇತರ ಊರು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆ ಕಾರಣದ ನಮ್ದು ಒಂದು ತಂಡ ಯೋಚನೆ ಮಾಡಿ, ಇಲ್ಲ ನಮ್ಮ ಹಾಸನಲ್ಲೇ ಏನಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಕೆ ಎ ಎಸ್ ಆಗಿರ್ಬೋದು, ಪಿ ಎಸ್ ಐ, ಎಫ್ ಬಿ ಎಸ್ ಬಿ ಎ, ಯಾವುದಕ್ಕಾದ್ರೂ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವೇ ಒಂದು ಏನಕ್ಕೆ ಅಕಾಡೆಮಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇದನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇ ವರ್ಷದಿಂದಲೇ ಪ್ರತಿ ದಿನ ಒಂದೊಂದು ಗಂಟೆ ಅವ್ರಿಗೆ ಈ ಕಾಂಪಿಟೇಟಿವ್ ಕೋಚಿಂಗ್ಸ್ ಬಗ್ಗೆ ಯಾವ ಒಂದು ಅವೇರ್ನೆಸ್, ಜೊತೆಗೆ ನಾಲೆಡ್ಜು, ಹಾಗೆ ಕ್ಲಾಸಸ್ ಇಷ್ಟನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಒಂದು ಆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ವಿ. ನಿಮ್ಮಿಂದ ಸಹಕಾರ ಸಿಕ್ಕುತ್ತೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಅಕ್ಷರ ಬಳಗದಿಂದ ನಿಮ್ಮನ್ನು ಅಭಿಪ್ರಾಯ. ಕಾಂಟ್ಯಾಕ್ಟ್ 9844-6044-8310-44-1846, 9964-66-0660. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಜಿಎಸ್ ನಗರ, ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನು ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ, ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ನಗರದ ಶ್ರೀ ಜವನಹಳ್ಳಿ ಮಠದ ಆವರಣದಲ್ಲಿ ರಾಜ್ಯ ವೀರಶ್ರೀ ಬಾಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ 2022 ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಬಿಡುಗಡೆ ಮಾಡಿದರು. ವೀರಶ್ರೀ ಬಾಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾತನಾಡಿ, ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ವೀರಶ್ರೀ ಬಾಲಿಂಗಾಯತ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ನೂತನ 2022 ವರ್ಷದ ಕ್ಯಾಲೆಂಡರ್ ಲೋಕಾರ್ಪಣೆ ಮಾಡಲಾಗಿದೆ. ಇದುವರೆಗೂ ಸಂಘ ಉತ್ತಮ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಈ ಕ್ಯಾಲೆಂಡರ್ ಅನ್ನು ಸಮಾಜದ ಎಲ್ಲ ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡಲಾಗುವುದು. ಅನೇಕ ಜನಪರವಾದ ಸೇವೆಯನ್ನು ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಹೇಳಿದರು. ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಯುಎಸ್ ಬಸವರಾಜು, ತಾಲೂಕಾಧ್ಯಕ್ಷ ಎಚ್ ವಿ ಅಶೋಕ್, ಪ್ರಧಾನ ಕಾರ್ಯದರ್ಶಿ ಎಚ್ ಆರ್ ನಟರಾಜು, ಉಪಾಧ್ಯಕ್ಷ ಕಟಾಯ ಜಗದೀಶ್, ಗೌರವಾಧ್ಯಕ್ಷರಾದ ಬ್ಯಾಟರಹಳ್ಳಿ ಶಿವಪ್ಪ ಇತರರು ಉಪಸ್ಥಿತರಿದ್ದರು. ಬೆಲ್ಲೂರಿನಲ್ಲಿ ನಡೆದ ಹನುಮ ಜಯಂತಿಯಂದು ಇಬ್ಬರ ನಡುವೆ ನಡೆದ ಘರ್ಷಣೆ ಹಾಗೂ ಹಲ್ಲಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಎಂದು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ಪ್ರಮುಖರು ಸ್ಪಷ್ಟಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇಗುಲ ಸಮಿತಿ ಅಧ್ಯಕ್ಷ ಬಿ ಕೆ ಮೋಹನ್ ಕುಮಾರ್, ಡಿಸೆಂಬರ್ 25ರಂದು ಹನುಮ ಜಯಂತಿ ಪೂಜಾ ಕಾರ್ಯ ಹಾಗೂ ಶೋಭಾಯಾತ್ರೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಸಂದರ್ಭ ಶೋಭಾಯಾತ್ರೆಗೆ ಸಂಬಂಧಪಡದೆ ನಡೆದ ಘಟನೆಯೊಂದನ್ನು ಹನುಮ ಜಯಂತಿ ಸಂದರ್ಭ ನಡೆದಿದೆ ಎಂಬಂತೆ ಬಿಂಬಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಶೋಭಾಯಾತ್ರೆ ನಡೆದ ಮಾರ್ಗದಲ್ಲಿ ಯಾವುದೇ ರೀತಿಯ ಘರ್ಷಣೆಯಾಗಲಿ ಹಲ್ಲೆಯಂತಹ ಪ್ರಕರಣವಾಗಲಿ ನಡೆದಿರುವುದಿಲ್ಲ. ಬೇರೆ ಕಡೆ ನಡೆದಂತಹ ಘಟನೆಯನ್ನು ಶೋಭಾಯಾತ್ರೆಯಲ್ಲಿ ನಡೆದಿದೆ ಎಂದು ತಪ್ಪು ಸುದ್ದಿ ಹರಡಿಸುತ್ತಿರುವುದು ಸರಿಯಲ್ಲ. ಇದರಿಂದ ಧಾರ್ಮಿಕ ಕಾರ್ಯಕ್ರಮ ನಡೆಸಿದವರಿಗೆ ಹಾಗೂ ಭಕ್ತರಿಗೆ ಬೇಸರವಾಗಲಿದೆ. ಇದು ಜನಸಾಮಾನ್ಯರಿಗೆ ತಪ್ಪು ಮಾಹಿತಿ ರವಾನೆಯಾಗುತ್ತದೆ ಎಂದು ಹೇಳಿದರು. ಹನುಮ ಜಯಂತಿ ಹಿನ್ನೆಲೆ
ವಿಷಯ ಹರಿದಾಡ್ತಿತ್ತು. ಆ ಗಲಾಟೆಗೂ ಈ ಗಲಾಟೆಗೂ ಈ ಉತ್ಸವಕ್ಕೂ ಯಾವುದೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ತಾರೆ. ಯಾಕೆಂದರೆ ಉತ್ಸವ ಇಲ್ಲಿ ಗಲಾಟೆ ಆಗಿದ್ದ ಇದು ಬಿ ಓ ಆಫೀಸ್ ಹತ್ರ ಗಲಾಟೆ ಆಗಿತ್ತು, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಯಾಕೆಂದರೆ ನಾಳೆ ಸಹ ನಾವು ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಮಾಡಬೇಕು. ಈ ಗಲಾಟೆ ಈ ಹಿನ್ನೆಲೆಯಲ್ಲಿ ಆಯಿತು ಅಂದರೆ ನಮ್ಮ ಅಧಿಕಾರಿಗಳಿಂದ ಯಾವ ಥರದ್ದು ನಮಗೆ ಪರ್ಮಿಷನ್ ಸಿಗಲ್ಲ. ಯಾಕೆಂದರೆ ನಾವು ಇದು ಜಾತಿ ರಾಜಕೀಯ ಎಲ್ಲ ಬಿಟ್ಟು ಮಾಡ್ತಾರಂಥ ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ಅರ್ಥನೂ ಕೂಡ ಕೊಡ್ತಿದ್ದಾರೆ ಕೆಲವರು. ಹಾಗಾಗಿ ಆ ಗಲಾಟೆ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ನಾನು ಡಿಸ್ಮೇಟ್ ಕರೆದು ಮಾತಾಡಬೇಕು ಅಂತಲೇ ಇವತ್ತು ಅಂದ್ಕೊಂಡಿದ್ದೆ. ಹನುಮಂತೋತ್ಸವವು ಅರ್ಥಪೂರ್ಣವಾಗಿ ಜರುಗಲು ಸಹಕಾರ ನೀಡಿದ ಸರ್ವ ಭಕ್ತಾದಿಗಳಿಗೆ, ದಾನಿಗಳಿಗೆ, ಶ್ರಮವಹಿಸಿ ಸಹಕರಿಸಿದ ಸ್ವಯಂ ಸೇವಕರಿಗೂ, ಎಲ್ಲಾ ರೀತಿಯ ಸಹಕಾರ ನೀಡಿದ ಎಲ್ಲ ಇಲಾಖೆಯ ಅಧಿಕಾರಿ ನೌಕರರು, ಪುರಸಭೆಯ ಪೌರ ಕಾರ್ಮಿಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭ ದೇಗುಲದ ಆಗಮಿಕ ಅರ್ಚಕ ಪ್ರಶಾಂತ್ ಭಟ್ಟರ್, ಉಪಾಧ್ಯಕ್ಷ ಶೇಖರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ನಂಜೇಗೌಡ, ಸಹ ಕಾರ್ಯದರ್ಶಿ ಗಿರೀಶ್ ಹಾಜರಿದ್ದರು. ಹೊಳೆನಸಪುರ ತಾಲೂಕಿನ ಉತ್ಸಾಹ ಯುವಕರಿಗಾಗಿ ಹೊಳೆನಸಪುರ ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯನ್ನು ತಾಲೂಕಿನ ಆಟಗಾರರಿಗೆ ಮಾತ್ರ ನಡೆಸಲಾಗುತ್ತಿದೆ ಎಂದು ಆಯೋಜಕ ಕೆಎ ದರ್ಶನ್ ಹಾಗೂ ಹೆಚ್ ಜಿ ಮಧು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಸಹಕಾರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಪಂದ್ಯಾವಳಿ ಜರುಗಲಿದೆ ಎಂದು ತಿಳಿಸಿದರು. ಪ್ರಥಮ ಬಹುಮಾನ 1.25 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 75,000 ಮತ್ತು ತೃತೀಯ ಬಹುಮಾನ 35,000 ರೂಪಾಯಿ ಮತ್ತು ಆಟಗಾರರಿಗೆ ವೈಯಕ್ತಿಕ ಪ್ರಶಸ್ತಿಗಳು ಇರುತ್ತದೆ. ಪಂದ್ಯಾವಳಿಯಲ್ಲಿ ನಿಯಮಗಳಿದ್ದು ಒಪ್ಪಿಗೆ ಇದ್ದವರು 300 ರೂಪಾಯಿ ನೋಂದಣಿ ಶುಲ್ಕ ನೀಡಿ ತಂಡದ ಹೆಸರನ್ನು ರಿಜಿಸ್ಟರ್ ಮಾಡಿಸಲು ಕೋರಿದ್ದಾರೆ. 60 ಜನ ಆಟಗಾರರು ಟೋಟಲ್ ಒಟ್ಟು 12 ತಂಡಗಳನ್ನು ನಾವು ಈ ಸಲ ಎಚ್ ಪಿ ಎಲ್ ಸೀಸನ್ 2 ನಲ್ಲಿ 12 ತಂಡಗಳನ್ನು ಮಾಡಿದ್ದೀವಿ. 12 ತಂಡಗಳು ಅತ್ಯುತ್ತಮವಾಗಿದ್ದಾವೆ, ಒಳ್ಳೆಯ ತಂಡಗಳಿದ್ದಾವೆ. ಈ 4 ತಂಡಗಳಿಗೆ 13 ತಂಡಗಳು ಆಲ್ರೆಡಿ ಬಂದಿದ್ವು. ಆ 4 ತಂಡಗಳಿಗೆ 13 ತಂಡಗಳು ಬಂದಿರೋದ್ರಿಂದ 4 ತಂಡಗಳಿಗೆ ಮಾತ್ರ ಅವಕಾಶ ಕೊಡೋ ಚಾನ್ಸ್ ಇದ್ದಿದ್ವು. 4 ತಂಡಗಳು ಹರಾಜು ಮುಖಾಂತರ ಬೀಟ್ ಮಾಡಿ ಅತ್ಯಂತ ಹೆಚ್ಚಿಗೆ ಅಮೌಂಟ್ನ ಬೀಟ್ ಮಾಡಿ ನಮ್ಮ ಎಚ್ ಪಿ ಎಲ್ ಸಂಘಟನೆಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವರು ಒಳ್ಳೆ ಉತ್ತಮವಾದ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಆಯೋಜಕರಾದ ಮಧು ಅವರು, ಉಮೇಶ್ ಅವರು, ಪ್ರದೀಪ್ ಅವರು ಮತ್ತು ನಮ್ಮ ಆಲಿ ಸರ್ ಅವರು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಆಲ್ರೆಡಿ ಈಗ ಹೋದ್ಸಲ ಪ್ರಥಮ ಭವನ 1 ಲಕ್ಷ ಇತ್ತು, ಈ ಸಲ ಅದನ್ನ ಪ್ರಥಮ ಭವನ ಅಮೌಂಟನ್ನು ಮತ್ತು ಜಾಸ್ತಿ ಮಾಡಿ ಹೆಚ್ಚಿಗೆ ಮಾಡಿದ್ವಿ. 125 ಮಾಡಿದ್ವಿ. ದ್ವಿತೀಯ ಬಹುಮಾನ 50,000, ಕಳೆದ ಬಾರಿ 50,000 ಇತ್ತು ದ್ವಿತೀಯ ಬಹುಮಾನ. ಈ ಬಾರಿ ಕಳೆದ ಬಾರಿಗಿಂತ 25,000 ಜಾಸ್ತಿ ಮಾಡಿ 75,000 ದ್ವಿತೀಯ ಬಹುಮಾನ ಮಾಡಿದ್ವಿ. ಹಾಗೆ ತೃತೀಯ ಬಹುಮಾನವನ್ನು 25,000 35,000 ಮಾಡಿ. ಹಾಗೆ ಉತ್ತಮ ಆಕರ್ಷಕ ಬಹುಮಾನಗಳು ಇದೆ. ಪ್ರತಿ ಪಂದ್ಯಕ್ಕೂ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಆಟಗಾರರಿಗೆ ಇದೆ. ಹಾಗೂ ಸರ್ವ ಶ್ರೇಷ್ಠ ಪ್ರಶಸ್ತಿ, ಉತ್ತಮ ಬೌಲರ್ ಪ್ರಶಸ್ತಿ, ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಆಟಗಾರರು ಎಲ್ಲ ಅದನ್ನು ಉಪಯೋಗಿಸ್ಕೋಬೇಕು. ಅದು ಉತ್ತಮವಾಗಿ ಆಟ ಆಡಿ ಆಟಗಾರ ಉಪಯೋಗಿಸ್ಕೋಬೇಕು ಅದನ್ನು. ಇದೇ ರೀತಿ ಈಗ ಅಪ್ಲಿಕೇಶನ್ ಇವತ್ತು 1ನೇ ತಾರೀಕು 1 ಪಂದ್ಯಗಳು ಫೆಬ್ರವರಿ 9 ರಿಂದ 13 ರವರೆಗೆ ನಡೆಯಲಿದೆ. ಅರ್ಜಿ ದೊರೆಯುವ ಸ್ಥಳ ಸ್ಟಾರ್ ಮೊಬೈಲ್ ಸೆಂಟರ್ ಇಮ್ರಾನ್. ಮೊಬೈಲ್ ಸಂಖ್ಯೆ 7760000030 ಸಂಪರ್ಕಿಸಲು ಕೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಎ ಉಮೇಶ್, ಸುಜಾತಾ ಅಲಿ, ದುಷ್ಯಂತ್, ಆರ್ ಪ್ರದೀಪ್ ಹಾಜರಿದ್ದರು. ಹೊಸ ವರ್ಷದ ಆಚರಣೆಗಳನ್ನು ಕೆಲವರು ಮನೋರಂಜನೆಗಾಗಿ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡರೆ ಇನ್ನು ಕೆಲವರು ದೇವಾಲಯಗಳಿಗೆ ಪುಣ್ಯಕ್ಷೇತ್ರಗಳಲ್ಲಿ ಭೇಟಿ ನೀಡುತ್ತಾರೆ. ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಪಟ್ಟಣದ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ದೇವಾಲಯಕ್ಕೆ ಇಂದು ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ರಸ್ತೆಯಲ್ಲಿಯೇ ಕಾರ್ ವಾಹನಗಳು ಸುಮಾರು 1 ಗಂಟೆಯವರೆಗೂ ಸಂಚಾರಕ್ಕೆ ತೊಂದರೆಯಾಯಿತು. ಇನ್ನು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೊಸ ವರ್ಷದ ಆಚರಣೆ ಮಾಡಲು ದೇವಾಲಯಕ್ಕೆ ಭೇಟಿ ನೀಡಿದ್ದು ರಂಗುರಂಗಿನ ಆಕರ್ಷಕ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದು ವಿಶೇಷವಾಗಿತ್ತು. ನಾಳೆ ಭಾನುವಾರ ಕೂಡ ರಜೆ ಇರುವುದರಿಂದ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರಬಹುದು ಎನ್ನಲಾಗಿದೆ. ಒಟ್ಟಿನಲ್ಲಿ ಪ್ರವಾಸಿಗರು ಹೆಚ್ಚಾಗದ ಹಾಗೆ ಹೋಟೆಲ್ ಉದ್ಯಮಿ, ಅಂಗಡಿ, ಪಾನಿಪುರಿಯ ಗಾಡಿಗಳಿಗೆ ಒಳ್ಳೆ ವ್ಯಾಪಾರವಾಗುತ್ತಿರುವುದಂತೂ ಸುಳ್ಳಲ್ಲ. ಅಮರಶಿಲ್ಪಿ ಜಕಣಾಚಾರಿಯಂತಹ ಮಹನೀಯರ ಆದರ್ಶಗಳನ್ನು ಪಾಲಿಸಿದರೆ ಅವರ ಜಯಂತಿಗಳಿಗೆ ಅರ್ಥ ಬರುತ್ತದೆ ಎಂದು ಶಾಸಕ ಎ ಟಿ ರಾಮಸ್ವಾಮಿ ಬಣ್ಣಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಜಯಂತಿ ಪ್ರಯುಕ್ತ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ಬೇಲೂರು ಹಳೆಬೀಡು ದೇವಾಲಯಗಳಲ್ಲಿ ಮೂಡಿಬಂದಿರುವ ಕೆತ್ತನೆಗಳ ಶಿಲ್ಪ ಕಲಾಕೃತಿಗಳು ಇಂದಿಗೂ ಅಮರವಾಗಿವೆ. ಇಂತಹ ಮಹನೀಯರನ್ನು ಪೂಜಿಸಿದರಷ್ಟೇ ಸಾಲದು, ಇವರ ಕರ್ತವ್ಯ, ನಿಷ್ಠೆ ಮತ್ತು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆದರೆ ಜಯಂತಿಗೆ ಅರ್ಥ ಬರುತ್ತದೆ ಎಂದು ತಿಳಿಸಿದರು. 15ರಿಂದ 18 ವರ್ಷ ವಯೋಮಿತಿಯ ವಯೋಮಾನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಾಲೆಯಿಂದ ಹೊರಗುಳಿದವರು ಕೂಡ ಇದ್ದಾರೆ.
ಈಗಾಗಲೇ ಕೆಲವರು ಪಡ್ಕೊಂಡು ಬಿಟ್ಟಿದ್ದಾರೆ, ಕಾಲೇಜ್ಗೆ ಹೋಗಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥವರು 7,737. ಅದು ಪಿ ಯು ಕಾಲೇಜ್ಗಳಲ್ಲಿರ್ತಕ್ಕಂಥವ್ರು, ಐ ಟಿ ಐ ಕಾಲೇಜಲ್ಲಿರ್ತಕ್ಕಂಥವ್ರು, ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಲಸಿಕೆಗಳನ್ನು ಪಡ್ಕೊಳ್ಬೇಕು, ತಪ್ಪದೇ ಹಾಕಿಸ್ಕೊಳ್ಬೇಕು. ಪೋಷಕ ವರ್ಗದವರು ಕೂಡ ಆ ಕಡೆ ಹೆಚ್ಚು ಗಮನ ಹರಿಸ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೀನಿ. ಕೋವಿಡ್ ಮೂರನೇ ಅಲೆ ನಿಮಗೆಲ್ಲ ನೋಡ್ತಾ ಇದ್ದೀರಿ ದಿನನಿತ್ಯ. ಸ್ಕಿಲ್ ಅದು ವಿಶೇಷವಾದ ಸ್ಕಿಲ್ ಸ್ಕಲ್ಪ್ಚರ್ ಅನ್ನು, ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇಡೀ ವಿಶ್ವದಲ್ಲಿ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡುವಂಥ ಒಂದು ವಿಶಿಷ್ಟ ಕಲೆಯಲ್ಲಿ ಅಗ್ರಸ್ಥಾನ ಸಿಕ್ಕೋದು ನಮ್ಮ ಭಾರತ ದೇಶಕ್ಕೆ. ಸುಮಾರು 16 ಇಲ್ಲಿ ವರ್ಡೇಸ ವಿಶ್ವ ಪಾರಂಪರಿಕ ತಾಣಗಳಾಗಿ ನಮ್ಮ ತಹಶೀಲ್ದಾರ್ ಕೆ ಆರ್ ಶ್ರೀನಿವಾಸ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೂವಣ್ಣ, ತಾಲೂಕು ಪಂಚಾಯಿತಿ ಇಒ ಎನ್ ರವಿಕುಮಾರ್, ಮುಖಂಡರಾದ ಕೃಷ್ಣ, ಯೋಗೇಶ್, ಕೆಂಚಾಚಾರ್, ಶಂಕರಾಚಾರ್ ಹಾಜರಿದ್ದರು. ಕಳೆದ 2 ವರ್ಷಗಳಿಂದ ಕೊರೋನಾ ಅಲೆಯಿಂದಾಗಿ ಜನಜೀವನ ದುಸ್ತರವಾಗಿದ್ದು 2022 ಹೊಸ ವರ್ಷ ಎಲ್ಲಾ ರೀತಿಯ ಸಂಕಷ್ಟಗಳಿಂದ ದೂರ ಮಾಡಿ ಎಲ್ಲರಿಗೂ ಹರ್ಷದಾಯಕವಾಗಿರಲಿ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ವಿನಾಯಕ್ ಪೈ ಶುಭ ಹಾರೈಸಿದ್ದಾರೆ. ನಗರದ ಪಿಪಿ ವೃತ್ತದಲ್ಲಿರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಹೊಸ ವರ್ಷ ಆಚರಣೆ ಮಾಡಿ ಸಿಬ್ಬಂದಿಗಳಿಗೆ ಶುಭ ಹಾರೈಸಿ ಮಾತನಾಡಿದ ವಿನಾಯಕ್ ಪೈ, ಕೊರೋನಾದ ಸಮಯದಲ್ಲೂ ನಮ್ಮ ಸಿಬ್ಬಂದಿಗಳು ಕ್ಷೇತ್ರದಲ್ಲಿ ಎಲ್ಲರೊಂದಿಗೆ ಬೆರೆಯುತ್ತಾ ಕೆಲಸ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕಡೆಯೂ ಹೆಚ್ಚಿನ ಗಮನ ನೀಡಬೇಕು. ಕಳೆದ 2 ವರ್ಷಗಳಿಂದ ಸಾಮಾನ್ಯ ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರಿದ್ದು 2022 ಹೊಸ ವರ್ಷ ಎಲ್ಲರಿಗೂ ಶುಭ ತರಲಿ, ಮಹಾಮಾರಿ ಕಾಯಿಲೆಗಳು ಮರುಕಳಿಸದಿರಲಿ ಎಂದು ಹಾರೈಸಿದರು. ಅದೇ ರೀತಿ ಸಿಕ್ಕರೆಯ ಸ್ಥಳ ಸಾನ್ನಿಧ್ಯ ದೇವರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ನಾವು ವಿಶೇಷವಾಗಿ 2022 ಇಸವಿಗೆ ಕಾಲಿಡ್ತಾ ಇದ್ದೇವೆ. 2021 ಇಸವಿಯನ್ನು ಕಳೆದು 2022 ಇಸವಿಗೆ ನಾವು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಈ ಹೊಸ ವರ್ಷದ ಒಂದು ಆಚರಣೆಯನ್ನು ನಮ್ಮ ಯೋಜನಾ ಕಚೇರಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಮಾಡ್ತಾಯಿದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು, ಮೇಲ್ವಿಚಾರಕರು, ನಮ್ಮ ಕಚೇರಿ ಪ್ರಬಂಧಕರು, ಎಲ್ಲ ಕಾರ್ಯಕರ್ತರು, ಎಲ್ಲ ಶ್ರೇಣಿಯ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಚೇರಿ ವ್ಯವಸ್ಥಾಪಕಿ ನೀಲಾವತಿ, ಮೇಲ್ವಿಚಾರಕರಾದ ಅಶ್ವಿನಿ, ಮಹೇಶ್, ಸುಜಾತ, ಪ್ರಶಾಂತ್, ರಘು ಮತ್ತಿತರರು ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಉತ್ತರ ಕನ್ನಡ ಜಿಲ್ಲೆಯ ಪವಿತ್ರ ಕ್ಷೇತ್ರ ಗೋಕರ್ಣದ ಸಮುದ್ರದಲ್ಲಿ ಈಜಲು ಹೋಗಿ ಸುಳಿಗೆ ಸಿಲುಕಿದ್ದ ಅರಸಿಕೆರೆಯ 4 ಪ್ರವಾಸಿಗರನ್ನು ರಕ್ಷಿಸಲಾಗಿದೆ. ಸಮುದ್ರಕ್ಕೆ ಈಜಲು ಇಳಿದಾಗ ತೀವ್ರವಾದ ಸುಳಿಗೆ ಸಿಲುಕಿ ಅಪಾಯದಲ್ಲಿದ್ದರು. ಇದನ್ನು ಕಂಡ ಸ್ಥಳೀಯರು ಮತ್ತು ಜೀವರಕ್ಷಕ ಸಿಬ್ಬಂದಿ ಇವರುಗಳನ್ನು ರಕ್ಷಿಸಿದ್ದಾರೆ. ಸತೀಶ್ಪುರ ನಗರದ ಕುಶಾಲನಗರ ಬಡಾವಣೆಯಲ್ಲಿ ಬಿಲಾಲ್ ಮಸೀದಿ ಕಡೆಗೆ ಓಮಿನಿ ವ್ಯಾನ್ನಲ್ಲಿ ಮಟನ್ ವ್ಯಾಪಾರಿ ಜಮಾಲ್, ಅಸ್ಸಾಂ ಮೂಲದ ಈ ವ್ಯಕ್ತಿ ಹಳ್ಳಿಗಳಿಗೆ ಹೋಗಿ ರೈತರಿಂದ ಜಾನುವಾರುಗಳನ್ನು ಖರೀದಿಸಿ ಯಾರಿಗೂ ಕಾಣದ ಹಾಗೆ ಓಮಿನಿ ವ್ಯಾನ್ ಒಳಗೆ ತುಂಬಿಕೊಂಡು ಯಾವುದೇ ಪರವಾನಗಿ ಇಲ್ಲದೆ ಜಾನುವಾರುಗಳನ್ನು ಕಸಾಯಿಖಾನೆಗೆ ಮಾರಾಟ ಮಾಡುತ್ತಿದ್ದ. 2 ಎತ್ತುಗಳು ಮತ್ತು 1 ಹಸುವನ್ನು ಹಿಂಸಾತ್ಮಕವಾಗಿ ತುಂಬಿದ್ದರಿಂದ ಗೋವುಗಳನ್ನು ಹಾಗೂ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಯ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಲ್ಲೆಯಲ್ಲಿ ಜನವರಿ 3 79,000 ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ಹಾಕಲು ಸಿದ್ಧತೆ ಅಂತಿಮ ಹಂತದಲ್ಲಿದೆ, ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿಕೆ. ವಿಶ್ವದ ಅದ್ಭುತಗಳ ಕೆತ್ತನೆ ಮಾಡಿರುವ ಅಮರ ಶಿಲ್ಪಿ ಜಕಣಾಚಾರ್ಯು ಎಂದು ತನ್ನ ಹೆಸರಿಗಾಗಿ ಕೆಲಸ ಮಾಡದೆ ಎಲ್ಲರಿಗಾಗಿ ಕೆತ್ತನೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಶಿಲ್ಪಗ್ರಾಮ ಮಾಡಲು ಬೇಕಾಗಿರುವ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕಾಗಿದೆ, ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿಕೆ. ಕೆಲ ದಿನಗಳಲ್ಲೇ ನಿವೃತ್ತಿಯಾಗಿ ವಾಪಸ್ ಮನೆಗೆ ಬರಬೇಕಾಗಿದ್ದ ಯೋಧನೋರ್ವ ಅನಾರೋಗ್ಯದಿಂದ ಮೃತಪಟ್ಟಿರುವ ಘಟನೆ ನಡೆದಿದೆ. ಅಮರಶಿಲ್ಪಿ ಜಕಣಾಚಾರಿ ಜಗತ್ತಿನ ಶಿಲ್ಪಕಲೆಯ ಬ್ರಹ್ಮ ಇದ್ದಂತೆ, ಶಾಸಕ ಕೆಎಸ್ ಲಿಂಗೇಶ್ ಅಭಿಪ್ರಾಯ. ಮತ್ತು ಅರಸೀಕೆರೆ ನಗರಸಭೆ ಮಾಡಬೇಕಾದ ಪರಿಸರ ಸ್ವಚ್ಛತೆ, ಸಸಿ ಬೆಳೆಸುವ ಕಾರ್ಯವನ್ನು ನಮ್ಮ ತಂಡ ಮಾಡಿದ್ದು, ಸಸಿಗಳಿಗೆ ಬೇಕಾದ ನೀರನ್ನು ಕೊಡುವುದಕ್ಕೆ ನಗರಸಭೆ ಅಡ್ಡಗಾಲು ಹಾಕುತ್ತಿದೆ. ಸಸಿಗಳಿಗೆ ನೀರು ಕೊಡುವಲ್ಲಿ ರಾಜಕೀಯ ಮಾಡಿದರೆ ಹೋರಾಟ ಮಾಡಬೇಕಾಗುತ್ತದೆ, ಬಿಜೆಪಿ ಮುಖಂಡ ಅಣ್ಣನಾಯಕನಹಳ್ಳಿ ವಿಜಯಕುಮಾರ್ ಎಚ್ಚರಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.